ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ. ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇದು ತುಂಬಾ ಜನ ಹೆಣ್ಮಕ್ಳು ಕೇಳಿರುವಂತ ಪ್ರಶ್ನೆ. ಮ್ಯಾಮ್, ಪಿಂಪಲ್ಸ್ ಗೆ ಹೇಳ್ತಿದ್ದೀರಾ ಟಿಪ್ಸ್, ಬಟ್ ಕಲೆಗಳಿಗೆ ಹೇಳಿ. ಪಿಂಪಲ್ಸ್ ಆಗಿರೋ ಕಲೆಗಳು ಉಳ್ಕೊಂಡಿದೆ, ಹಾಗೆ ಆಪರೇಷನ್ ಬಿದ್ದಿದ್ ಗಾಯ ಆಗಿ ಕಲೆ ಆಗ್ಬಿಟ್ಟಿದೆ ಸ್ಕಿನ್ ಮೇಲೆ, ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸೂಪರ್ ಆಗಿರೋ ಟಿಪ್ಸ್ ಹೇಳ್ತೀನಿ. ಮನೆ ಮದ್ದನ್ನು ಕೂಡ ಹೇಳ್ತೀನಿ, ಅದರ ಜೊತೆಗೆ ನಾನು ಮೆಡಿಕಲ್ ಇಂದ ಒಂದು ಪ್ರಾಡಕ್ಟ್ ಹೇಳ್ತೀನಿ, ಬಟ್ ಅದು 100% ವರ್ಕ್ ಆಗುತ್ತೆ. ಮೊದಲನೇದು ಬಂದು ಮನೆ ಮದ್ದನ್ನೇ ಹೇಳ್ಬಿಡ್ತೀನಿ ಫಸ್ಟ್ ಎರಡನ್ನು, ಆಮೇಲೆ ಮೆಡಿಸಿನ್ ಮೆಡಿಕಲ್ ಅಲ್ಲಿ ಏನ್ ಸಿಗುತ್ತೆ ಪ್ರಾಡಕ್ಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದು ಬಂದು ಮನೆ ಮದ್ದು ಜಾಯಿಕಾಯಿ ಅಂತ ಹೇಳ್ಬಿಟ್ಟು, ನಿಮಗೆ ಈ ಎಲೆ ಅಂಗಡಿ ವಿಳೆದೆಲೆ ಅಂಗಡಿ ಅಂತ ಏನ್ ಹೇಳ್ತೀವಿ ಆ ಅಂಗಡಿಗಳಲ್ಲಿ ನಿಮಗೆ ಜಾಯಿಕಾಯಿ ಅಂತ ಹೇಳಿದ್ರೆ ಕೊಡ್ತಾರೆ. ಅದಿಷ್ಟು ದಪ್ಪ ರೌಂಡಕ್ಕೆ ಕಾಫಿ ಕಲರ್ ಇರುತ್ತೆ ರೌಂಡಕ್ಕೆ, ಅದನ್ನ ನೀವು ತಗೊಂಬಂದ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಉಜ್ಜಬೇಕು ಕಲ್ ಮೇಲೆ, ಅಥವಾ ಈ ಗಂಧ ಎಲ್ಲ ಉಜ್ಕೋತೀವಲ್ವ ಆ ಜಾಗದಲ್ಲಿ ಅದನ್ನ ಉಜ್ಕೋಬೇಕು. ಉಜ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಅಂದ್ರೆ ಫಸ್ಟು ರಾತ್ರಿ ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕ್ಲೀನ್ ಆಗಿ ಮುಖನ ತೊಳ್ಕೋಬೇಕು. ಮುಖ ತೊಳ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ನಾನು. ಅಕ್ಕಿ ಹಿಟ್ಟಲ್ಲಿ ಮುಖ ತೊಳೀರಿ ಅಂತ ಹೇಳ್ಬಿಟ್ಟು, ಯಾಕೆ ಅಕ್ಕಿ ಹಿಟ್ಟಲ್ಲಿ ಮುಖ ಅಂತಂತಂದ್ರೆ ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗುತ್ತೆ, ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ, ಮತ್ತೆ ಮುಖ ಬ್ರೈಟ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಮುಖದಲ್ಲಿ ಏನೇ ಡಸ್ಟ್ ಇದ್ರು ಕೂಡ ಅದು ಕ್ಲೀನ್ ಆಗಿ ತೆಗಿಯುತ್ತೆ. ಅಕ್ಕಿ ಹಿಟ್ಟು ಯಾವ ರೀತಿಯಾಗಿ ಫೇಸ್ ವಾಶ್ ಮಾಡಬೇಕು ಅಂತ ಹಳೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಇದರಲ್ಲೂ ಹೇಳ್ಬಿಡ್ತೀನಿ. ಫಸ್ಟು ಸೋಪನ್ನ ಕ್ಲೀನಾಗಿ, ನೀವು ಸೋಪ್ ಆದರೂ ಯೂಸ್ ಮಾಡ್ಬೋದು ಅಥವಾ ಫೇಸ್ ವಾಶ್ ಆದರೂ ಯೂಸ್ ಮಾಡ್ಬೋದು, ಒಬ್ಬೊಬ್ರು ಒಂದನ್ನು ಯೂಸ್ ಮಾಡ್ತೀರಾ. ನೀವು ಸೋಪ್ ಅಥವಾ ಫೇಸ್ ವಾಶ್ನ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನೀವು ಅಕ್ಕಿ ಇಟ್ಟು ಸ್ವಲ್ಪ ರಫ್ ಆಗಿರೋ ಅಕ್ಕಿ ಹಿಟ್ಟನ್ನ ಎಲ್ಲ ಕಡೆ ಟ್ಯಾಪ್ ಮಾಡಿಬಿಟ್ಟು, ಅಂದರೆ ಸೋಪ್ ಹಚ್ಚಿ ಅದ್ರ ಮೇಲೆ ಎಲ್ಲ ಕಡೆ ಟ್ಯಾಪ್ ಮಾಡಿ ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು. ಮೂಗ್ ಹತ್ರ ಆಗಿರ್ಬೋದು, ಹಣೆ ಹತ್ರ, ಗಲ್ಲದ ಹತ್ರ ಎಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ಕಡಿಮೆ ಆಗುತ್ತೆ, ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಇವಾಗ ಅದ್ರ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ನೀವು ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ಮುಖ ತೊಳಿಬೇಕು. ಮುಖದಲ್ಲಿ ಕಲೆ ಇರೋರಾಗಿರ್ಬೋದು, ಪಿಂಪಲ್ಸ್ ಇರೋರು, ಪ್ರತಿಯೊಬ್ಬರು ಎರಡು ಟೈಮ್ ಮುಖ ತೊಳಿಬೇಕು, ಮುಖ ಕ್ಲೀನ್ ಆಗಿರುತ್ತೆ. ಸೊ ತೊಳ್ಕೊಂಡು ಬಂದಾದ್ಮೇಲೆ ಕ್ಲೀನಾಗಿ ಡ್ರೈ ಮಾಡ್ಕೊಂಬಿಟ್ಟು ನೀವು ಆ ಏನು ಜಾಯಿಕಾಯಿ ಅಂತ ಹೇಳ್ತೀವಿ, ಜಾಯಿಕಾಯಿ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ಅಂಗಡಿಗಳಲ್ಲಿ, ಆ ಜಾಯಿಕಾಯಿನ ಕ್ಲೀನಾಗಿ ಉಜ್ಕೊಂಡು ಅದನ್ನು ನೀರಲ್ಲಿ ಕ್ಲೀನಾಗಿ ಮಿಕ್ಸ್ ಅಂದರೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ತೇಯಬೇಕು. ಅದನ್ನು ನೀವು ಕಲೆ ಎಲ್ಲೆಲ್ಲಾಗಿರುತ್ತೆ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದು ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಆನಂತರ ನೀವು ಮಲ್ಕೋಬೇಕು. ಬೆಳಗ್ಗೆ ಎದ್ದುಬಿಟ್ಟು ನೀವು ಯಾವ ಫೇಸ್ ವಾಶು ಯಾವ ಸೋಪ್ ಯೂಸ್ ಮಾಡ್ತೀರೋ ಅದರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಕಲೆ ಹೋಗುತ್ತೆ, ಬಟ್ ಇದು ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳುತ್ತೆ, ಬಟ್ ಆದರೆ 100% ಕಲೆ ಹೋಗುತ್ತೆ. ಯಾಕೆಂದರೆ ಇದನ್ನು ನನ್ನ ತಂಗಿ ಏನು ಯೂಸ್ ಮಾಡ್ತಾಳೆ ಅದನ್ನು ನನಗೆ ಹೇಳಿದ ಮೇಲೆ ನಾನು ಇಲ್ಲಿ ಹೇಳ್ತೀನಿ, ಬಟ್ ನಾನು ಕೆಲವೊಂದನ್ನು ಟ್ರೈ ಮಾಡೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಪಾಪ ಊರಿಂದ ಅವಳು ನನಗೋಸ್ಕರ ಜಾಯಿಕಾಯಿನ ಕೊಟ್ಕಳಿಸಿದ್ಲು, ಯಾಕಂದ್ರೆ ನಿಮಗೆಲ್ಲಾದರೂ ಕಲೆ ಆದರೆ ಅದಿಟ್ಕೋ ಅಂತ. ಬಟ್ ಆ ಜಾಯಿಕಾಯಿ ಮಿನಿಮಮ್ ಒಂದು 6 ತಿಂಗಳು ಆಗಿರ್ಬೋದು, ಯಾವುದೋ ಬ್ಯಾಗಲ್ಲಿ ಇರುತ್ತೆ, ಪಕ್ಕ ಇರುತ್ತೆ, ಸಿಕ್ಕಿದ್ರೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಫಸ್ಟ್ ಸ್ಟೆಪ್ ಜಾಯಿಕಾಯಿ ಆಯಿತು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಪುದೀನ ಸೊಪ್ಪು. ಎಲ್ಲರಿಗೂ ಗೊತ್ತು ಅಡುಗೆಗೆ ಬಳಸ್ತೀರಾ, ಪುದೀನ ಸೊಪ್ಪನ್ನ ನೀರು ಹಾಕ್ದಲ್ಲಿ ಕ್ಲೀನಾಗಿ ಅದನ್ನು ತೆಗೆದುಬಿಟ್ಟು, ಅದನ್ನು ತೆಗೆದಾಗ ಅದು ರಸ ಬರುತ್ತೆ, ಅದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಕಲೆಗಳಿಗೆ ಓವರ್ ನೈಟ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ 100% ಕಲೆ ಹೋಗುತ್ತೆ. ಸೊಪ್ಪು ತರಕಾರಿ ಎಲ್ಲ ಹಚ್ಕೊಳ್ಳೋದೇ ಆಯಿತು. ಹೌದು, ನ್ಯಾಚುರಲ್ ಅದೆಲ್ಲ, ನೀವು ಮೆಡಿಕಲಲ್ಲಿ ಹೋಗೋ ಪ್ರಾಡಕ್ಟ್ ತೊಗೊಳೋದಕ್ಕಿಂತ ನ್ಯಾಚುರಲ್ ಇಸ್ ಬೆಸ್ಟ್ ಅಲ್ವಾ. ನನ್ನ ಪ್ರಕಾರ ನ್ಯಾಚುರಲ್ ಲೇಟಾಗಿ ರಿಸಲ್ಟ್ ಕೊಟ್ಟರು ಆಯುರ್ವೇದಿಕ್ಕೆ ಬೆಸ್ಟ್ ಅಂತ ನನ್ನ ಪ್ರಕಾರ. ಸೊ ಕೊತ್ತಂಬರಿ ಸೊಪ್ಪನ್ನ ನೀವು ಚೆನ್ನಾಗಿ ಹಿಂಗೆ ಉಜ್ಜಿಬಿಟ್ಟು ಅದು ಸ್ವಲ್ಪ ನೀರು ಬೇಕಿರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಬಿಟ್ಟು ಅದರ ರಸನ ಇಟ್ಕೊಂಡು ನೀವು ಅದನ್ನು ಅಪ್ಲೈ ಮಾಡಿದ್ರೆ ಕಲೆ ಹೋಗುತ್ತೆ. ಫೈನಲ್ ಸ್ಟೆಪ್ ಇದು. ಇದಕ್ಕೂ ಕೂಡ ನೀವು ಇದು ಓವರ್ ನೈಟ್ ಹೊತ್ತೇ ಮಾಡ್ಕೊಳ್ಳೋದು, ನೈಟ್ ಹೊತ್ತು ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋದು. ನೀವು ಇದನ್ನು ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೋಬೇಕು, ಜಾಯಿಕಾಯಿ ಆಗಿರ್ಬೋದು, ಪುದೀನ ಸೊಪ್ಪು ಆಗಿರ್ಬೋದು, ನೀವು ಪ್ರತಿದಿನ ಅದನ್ನು ಫ್ರೆಶ್ ಆಗಿ ಉಜ್ಕೊಂಡು ತೇಯ್ಕೊಂಡು ಕ್ಲೀನಾಗಿ ಮುಖ ತೊಳ್ಕೊಂಡು ಬಂದ್ಬಿಟ್ಟು, ಯಾವ ಥರ ಮುಖ ತೊಳಿಬೇಕು ಅಂತ ಹೇಳಿದ್ದೀನಿ ಆ ಥರ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಅಪ್ಲೈ ಮಾಡಬೇಕು. ಇದು ಎರಡು ಸ್ಟೆಪ್ ಆಯಿತು, ಅಂದರೆ ಮನೆ ಮದ್ದು. ಇದು ಯಾವ ಕಲೆಗಳಿಗೆ ಅಂದರೆ, ಈಗ ಪಿಂಪಲ್ಸ್ ಆಗಿರುತ್ತೆ, ನೀವು ಉಗುರಲ್ಲಿ ಹಿಂಗೆ ಅಂದ್ಕೊಂಡಿರ್ತೀರ ಅದು ಕಲೆ ಹಂಗೆ ಉಳ್ಕೊಂಡಿರುತ್ತೆ, ಇಲ್ಲ ಅಂತಂದರೆ ಏನಾದರೂ ಚಿಕ್ಕದಾಗಿ ಪಿಂಪಲ್ಸು ಅಥವಾ ಗುಳ್ಳೆಗಳಿಂದ ಕಲೆ ಆಗಿರುತ್ತಲ್ವ, ಆ ಕಲೆಗಳಿಗೆ ಈ ಟಿಪ್ಸು. ಬಾಯಿ ಸುತ್ತ ಅಂದರೆ ಬಾಯಿ ಅಕ್ಕಪಕ್ಕ ಕೆಲವರಿಗೆ ಕಪ್ಪಾಗಿರುತ್ತೆ, ಇಲ್ಲಿ ಮತ್ತು ಇಲ್ಲಿ ತುಂಬ ಕಪ್ಪಾಗಿರುತ್ತೆ ಈ ಎರಡು ಸೈಡ್, ಇಲ್ಲಾಂದರೆ ಕೆಲವ್ರಿಗೆ ಹಣೆ ಮೇಲೆ ಕಪ್ಪಾಗಿರುತ್ತೆ, ಅಂಥವ್ರಿಗೆ ನಾನು ಬೇರೆ ಟಿಪ್ಸ್ ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಇದೆ, ಚಾನಲಲ್ಲಿದೆ, ನೋಡ್ಬೋದು. ಓಕೆ, ಕೊತ್ತಂಬರಿ ಟಿಪ್ಸ್ ಆಯಿತು, ಕೊತ್ತಂಬರಿ ಸೊಪ್ಪಿನ ಟಿಪ್ಸ್ ಆಯಿತು, ಹಾಗೆಯೇ ಜಾಯಿಕಾಯಿದು ಆಯಿತು. ನಿಮಗೆ ಜಾಯಿಕಾಯಿ 100% ವಿಳೆದೆಲೆ ಅಂಗಡಿಗಳು ವಿಳೆದೆಲೆ ಮಾಡ್ತಾರೆ, ಇಲ್ಲಾಂತಂದರೆ ಈ ದವಸ ಧಾನ್ಯಗಳು ಮಾಡ್ತಾರಲ್ವ ಅಂಥ ಅಂಗಡಿಗಳಲ್ಲೂ ಸಿಗುತ್ತೆ. ರೌಂಡ್ ಕಲರ್ ಇರುತ್ತೆ, ಜಾಯಿಕಾಯಿ ಅಂತ ಕೇಳಿದ ತಕ್ಷಣ ಕೊಡ್ತಾರೆ, ಅದು ಸಿಂಗಲ್ ಪೀಸ್ 10 ರೂಪಾಯಿನ 15 ರೂಪಾಯಿನ ತೊಗೊತಾರೆ ಒಂದು ಜಾಯಿಕಾಯಿ, ಅದು ತುಂಬ ಒಳ್ಳೆಯದು, ಅದನ್ನು ನೀವು ಯೂಸ್ ಮಾಡ್ಬೋದು.
ಓಕೆ ಇವಾಗ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇವಾಗ ನಾನು ಅದನ್ನ ಹೇಳಿದ ಅಂದ್ರೆ ಪಿಂಪಲ್ಸ್ ಮಾರ್ಕ್ ಗುಳ್ಳೆ ಆಗಿರುತ್ತಲ್ಲ ಅದಕ್ಕೆ ನಿಮಗೆ ಬಾಯಿ ಸುತ್ತ ಏನಾದರೂ ಕಪ್ಪಾಗಿದ್ರೆ ಆದರದಕ್ಕೆ ಬೇರೆ ಟಿಪ್ಸ್ ಹಾಕಿದ್ದೀನಿ. ಓಕೆ ಇವಾಗ ಕೆಲವರಿಗೆ ಆಪರೇಷನ್ ಆಗಿರುತ್ತೆ, ಇದಕ್ಕೆ ಏನ್ ಮಾಡಬೇಕು, ತುಂಬಾ ಸಿಕ್ ಏನಾದರೂ ಗಾಡಿಯಿಂದ ಬಿದ್ದು ಆತರ ಗಾಯ ಆಗಿದೆ ಏನ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಸೂಪರ್ ಆಗಿರೋ ಒಂದು ಟಿಪ್ಸ್ ಹೇಳ್ತೀನಿ. ಮೆಡರ್ಮ ಅಂತ ಒಂದು ಕ್ರೀಮ್ ಬರುತ್ತೆ ಮೆಡಿಕಲ್ ಅಲ್ಲಿ, ಇದನ್ನ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಯೂಸ್ ಮಾಡಿದೆ. ಮೇ ಬಿ 10th ನಂದು ಕಂಪ್ಲೀಟ್ ಆಗಿ 7 ಟು 8 ಇಯರ್ಸ್ ಆಯಿತು ನಾನು ಆಗ ಯೂಸ್ ಮಾಡಿದಂಗೆ ನೆನಪಿದ್ದಂಗೆ. 10th ಸ್ಟ್ಯಾಂಡರ್ಡ್ ಅದೇ, ಬಟ್ ಆದ್ರೆ 8 ವರ್ಷ ಆಗಿರಬಹುದು. ಇವಾಗ ಸದ್ಯಕ್ಕೆ ಕೊರೋನಾ ಎಲ್ಲ ಬಂದು ರಜೆ ಮನೆಯಲ್ಲಿ ಇದ್ದು ಗೊತ್ತಾಗ್ತಿಲ್ಲ, ಬಟ್ 100% ನಿಮಗೆ ಅದು ಅಂದ್ರೆ ಆಪರೇಷನ್ ಆಗಿದ್ರು ಕೂಡ ಅದು ಕೂಡ ಕಲೆ ಹೋಗುತ್ತೆ ನಿಮಗೆ, ಅದು ನಾನೇ ಗ್ಯಾರಂಟಿ. ಬಟ್ ನಿಮಗೆ ಆಪರೇಷನ್ ಆಗಿ ಆ ಕಲೆ ಆಗಿ 6 ತಿಂಗಳ ಒಳಗಡೆ ಆಗಿರ್ಬೇಕು. ನಿಮ್ಗೆ ಯಾವುದೇ ಕಲೆ ಆಗಿರಲಿ, ಆಪರೇಷನ್ ಆಗಿರಲಿ ಅಥವಾ ಗಾಡಿಯಿಂದ ಬಿದ್ದಿರೋ ಗಾಯ ಆಗಿರಲಿ ಅಥವಾ ನಿಮಗೆ ದೊಡ್ಡದಾಗಿ ಏನೋ ಪಿಂಪಲ್ಲೇ ಆಗಿ ಆ ಪಿಂಪಲ್ ಕಲೆ ಏನೇ ಮಾಡಿದ್ರು ಹೋಗ್ತಿಲ್ಲ ಅನ್ನೋದಾಗಲಿ, ಫೇಸ್ ಮೇಲೆ ಏನಾದರೂ ಮಾರ್ಕ್ಗಳಿದ್ರೆ ಆ ಮಾರ್ಕಿಗೆ 100% ನಿಮಗೆ ವರ್ಕ್ ಆಗುತ್ತೆ ಅಂದರೆ ಮೆಡರ್ಮ ಕ್ರೀಮ್. ಅದು ಮೆಡಿಕಲ್ ಅಲ್ಲಿ ಸಿಗುತ್ತೆ ನಿಮಗೆ, ಎಲ್ಲ ಮೆಡಿಕಲ್ ಅಲ್ಲೂ ಸಿಗುತ್ತೆ. ಮೆಡರ್ಮ ನೋ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಯಾವ ಮೆಡಿಕಲ್ಗೆ ಹೋಗಿ ಕೇಳಿದ್ರು ಮೆಡರ್ಮ ನೋ ಮಾರ್ಕ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಪರ್ಪಲ್ ಮತ್ತೆ ವೈಟ್ ಕಲರ್ ಇರುತ್ತೆ. ನಾನು ತಮ್ಮನೆಯಲ್ಲಿ ಇದನ್ನ ಮೆನ್ಷನ್ ಮಾಡಿರ್ತೀನಿ ಯಾವ ಕ್ರೀಮ್ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಪ್ರಿಯಾ ಆಂಕರ್ ಪ್ರಿಯಾ ಅಂತ ಆಂಕರ್ ಪ್ರಿಯಾ ಅಫಿಷಿಯಲ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದಕ್ಕೆ ಬಂದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದ್ರ ಬೇಕಿರೋ ಒಂದು ಫೋಟೋನ ಸ್ಟೋರಿಯಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲೇ ತಮ್ಮನೆಯಲ್ಲ ನಾನು ಆ್ಯಡ್ ಮಾಡಿರ್ತೀನಿ. ಗೊತ್ತಾಗಿಲ್ಲ ಅಂತಂದ್ರೆ ಮೆಡರ್ಮದಲ್ಲಿ 2-3 ಥರ ಇದೆ. ಇದನ್ನ ಯಾಕೆ ನಾನು ಯೂಸ್ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಪಿಂಪಲ್ಸ್ ಆಗಿತ್ತು ನನಗೆ, ಒಂದೇ ಒಂದು ಪಿಂಪಲ್ ಆಗಿತ್ತು, ಅದು ಮೂಗ್ ಮೇಲೆ ದೊಡ್ಡದಾಗ್ಬಿಟ್ಟಿತ್ತು. ನಾವು ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ನಂಬ್ತಿದ್ದೆ, ಟಿ ವಿ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ಅದನ್ನ ನಾನು ನಂಬ್ತಿದ್ದೆ. ಹಿಮಾಲಯ ಫೇಸ್ ವಾಶ್ನ ಒಂದು ಸತಿ ಹಾಕಿ ತೊಳೆದು ಬಿಟ್ರೆ ಪಿಂಪಲ್ಸ್ ಮಾಯ ಅಂತ ಹೇಳಿದ್ರು. ಸರಿ ಆಯಿತು, ಅಪ್ಪನ ಜೊತೆ ಟೌನಿಗೆ ಹೋಗಿದ್ದೆ, ಪಿಂಪಲ್ಸ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಪಪ್ಪ ನನಗೆ ಹಿಮಾಲಯ ಫೇಸ್ ವಾಶ್ ಬೇಕು ಅಂತಂದೆ. ಅವಾಗ ಗೊತ್ತಲ್ಲ ಎಂಥದೇ ಅದೆಲ್ಲ ಅಂತಂತೂ ಸರಿ ಆಯಿತು ಅಂತೇಳಿ ತಕ್ಕೊಡ್ತು ಮೆಡಿಕಲಲ್ಲಿ ಹೋಗ್ಬಿಟ್ಟು. ನಾನೇನು ಮಾಡಿಬಿಟ್ಟೆ ಅದನ್ನು ಫೇಸ್ ವಾಶ್ ಮಾಡ್ಕೊಳ್ಳೋದು ಬಿಟ್ಟು ಓವರ್ ನೈಟ್ ಆ ಪಿಂಪಲ್ಸ್ ಮೇಲೆ ಪಿಂಪಲ್ ಮೇಲೆ ಹಚ್ಚಿಬಿಟ್ಟಿದ್ದೆ. ಆ ಹಿಮಾಲಯ ನಿಮ್ಮ ಫೇಸ್ ವಾಶ್ ಏನಿದೆ ಆ ಗ್ರೀನ್ ಕಲರ್ ಆ ಡಬ್ಬಿಲಿ ಏನಿರುತ್ತೆ ಆ ಫೇಸ್ ವಾಶು ಅದನ್ನು ಅಪ್ಲೈ ಮಾಡಿ ಓವರ್ ನೈಟ್ ಮಲಗಿದ್ದೀನಿ. ಬೆಳಗ್ಗೆ ಎದ್ದು ನೋಡ್ತೀನಿ ಅಷ್ಟು ಜಾಗ ಕಪ್ಪಾಗಿದೆ. ಕೆಲವರಿಗೆ ಹಿಮಾಲಯ ನಿಮ್ಮ ಹಿಮಾಲಯ ಸೋಪ್ ಆಗಲಿ ಹಿಮಾಲಯ ನಿಮ್ಮ ಫೇಸ್ ವಾಶ್ ಆಗಲಿ ಅದನ್ನು ಯೂಸ್ ಮಾಡಿದ್ರೆ ಮುಖ ಕಪ್ಪಾಗುತ್ತೆ. ಸೊ ಕೆಲವೊಂದು ಪ್ರಾಡಕ್ಟ್ಗಳನ್ನ ಓವರ್ ನೈಟ್ ಬಿಟ್ಟು ನೋಡಬೇಕು, ಡೈಲಿ ಅಪ್ಲೈ ಮಾಡಿ 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 ಹೆಂಗಾಗುತ್ತೆ ಸ್ಕಿನ್ ಅಂತ ಹೇಳಿಬಿಟ್ಟು. ಸೊ ಅದು ಅಷ್ಟು ಕಪ್ಪಾಗ್ಬಿಟ್ಟಿತ್ತು. ಎಲ್ಲರೂ ಈಗ ಮಾಸ್ಕು ಕರ್ಚಿಫ್ ಎಲ್ಲ ಇಟ್ಕೊಂಡು ಓಡಾಡಿದ್ರೆ ನಾನು 10th ಸ್ಟ್ಯಾಂಡರ್ಡಲ್ಲೇ ಹಿಂಗೆ ಯಾವಾಗಲೂ ಕರ್ಚಿಫ್ ಇಟ್ಕೊಂಡು ಓಡಾಡ್ತಿದ್ದೆ. ಆಗ ನಮ್ಮ ದೊಡ್ಡಮ್ಮ ಹೇಳಿದ್ದು ಈ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೇಳಂತ. ಆಗ ನಿಜವಾಗ್ಲೂ ₹300 ಒಳಗಡೆ ಇತ್ತು ಮೆಡರ್ಮ ಕ್ರೀಮು. ಬಟ್ ಇವಾಗ ನಾನು ಪ್ರೈಸ್ ಕೇಳಿದೆ, ಈಗ 800-700 ಚಿಲ್ಲರೆ ನೋಟು 1000 ರೂಪಾಯಿ ಹತ್ತತ್ರ ಆಗ್ಬಿಟ್ಟಿದೆ ಆಲ್ರೆಡಿ, 800-700 ರೂಪಾಯಿನ ಆಗ್ಬಿಟ್ಟಿದೆ, ಅಷ್ಟು ಕಾಸ್ಟ್ಲಿ ಆಗಿದೆ. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಎಲ್ಲೋ ಹೋಗಿ ಏನೋ ತೋರಿಸಿ ಏನೋ ಮಾಡೋದ್ಕಿಂತ 100% ಮೆಡರ್ಮ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಅದನ್ನ ಹೇಗೆ ಯೂಸ್ ಮಾಡೋದಂದ್ರೆ, ಪ್ರತಿದಿನ ರಾತ್ರಿ ನೀವು ಮಲ್ಕೊಳಕ್ ಹೋಗ್ತೀರ ಅಂದ್ರೆ ಸೇಮ್ ಯಾವ ತರ ಫೇಸ್ ವಾಶ್ ಮಾಡ್ಬೇಕು ಅಂತ ಹೇಳ್ತೀವಿ ಆ ತರ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕ್ಲೀನ್ ಮುಖ ಒರೆಸ್ಕೊಂಡು ನೀರೆಲ್ಲೂ ಬಿಡಬಾರ್ದು ಮುಖದಲ್ಲಿ. ನಿಮ್ಗೆ ಎಲ್ಲಿ ಕಲೆಯಾಗಿದೆ, ಕಲೆ ಆಗಿರೋ ಜಾಗ ಬಿಟ್ಟು ಬೇರೆ ಕಡೆ ಚೂರು ಹೋಗ್ಬಾರ್ದು, ಅಷ್ಟು ನೀಟಾಗಿ ನಿಮ್ಗೆ ಎಲ್ಲಿ ಕಲೆಯಾಗಿದೆ ಆ ಕಲೆಗೆ ಕ್ಲೀನ್ ಆಗಿ ಅಪ್ಲೈ ಮಾಡಬೇಕು ಮೆಡರ್ಮ ಕ್ರೀಮ್ನ. ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಬಿಡಬೇಕು, ಫೇಸ್ ವಾಶ್ ಮಾಡಬೇಕು. ಅದು ನೀವು 10-15 ಡೇಸ್ ಅಪ್ಲೈ ಮಾಡ್ತಿದ್ದಂಗೆ ಏನಾಗ್ಬಿಡುತ್ತೆ, ಕೆಲವರಿಗೆ 7 ಡೇಸಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮಗೆ ಇಷ್ಟು ಕಪ್ಪಿದ್ರೆ, ನಿಮಗೆ ಇಷ್ಟು ಕಪ್ಪಿದ್ರೆ ಲೈಟಾಗಿ ಕಪ್ಪಿರುತ್ತೆ ನೋಡಿ, ಇವಾಗ ಸ್ಕಿನ್ನಿಗೂ ಕೈಗೂ ಡಿಫ್ರೆನ್ಸ್ ಇದೆ. ಇಷ್ಟು ಕಪ್ಪಿದ್ರೆ ಅದು ಎಷ್ಟು ಕಪ್ಪಾಗುತ್ತೆ ಅಂದ್ರೆ ಈ ಕಪ್ಪಾಗುತ್ತೆ, ಇಷ್ಟು ಕಪ್ಪು ಕಲರ್ ಆಗುತ್ತೆ ನಿಮಗೆ ಆ ಕಲೆ. ಅದು ಯಾಕೆ ಆ ಥರ ಆಗುತ್ತೆ ಅಂತಂದ್ರೆ ಅದು ಸಿಪ್ಪೆ ಸುಳಿಯೋದಕ್ಕೋಸ್ಕರ. ನಿಮಗೆ ಆ ಜಾಗ ಏನಿದೆ ಹೊಸ ಸ್ಕಿನ್ ಹುಟ್ಟುತ್ತೆ, ನಿಮಗೆ ಯಾವ ಜಾಗದಲ್ಲಿ ಆ ಕಲೆ ಆಗಿದೆ ಆ ಜಾಗದಲ್ಲಿ ಹೊಸ ಸ್ಕಿನ್ ಹುಟ್ಟುತ್ತೆ. ನಿಮ್ಮ ನ್ಯಾಚುರಲ್ ಕಲರ್ ಯಾವ ಕಲರ್ ಆ ಸ್ಕಿನ್ ಮುಂಚೆ ಇತ್ತು ಕಲೆ ಆಗೋಕ್ಕಿಂತ ಮುಂಚೆ ಅದೇ ಕಲರ್ ಆಗುತ್ತೆ 100%. ಅದಕ್ಕೆ ಪ್ರಿಯಾನೇ ಗ್ಯಾರಂಟಿ. ನೀವು ಮೆಡರ್ಮ ನೋ ಮಾರ್ಕ್ಸ್ ಕ್ರೀಮ್ನ ತಗೊಳ್ಳಿ. ಎಷ್ಟೋ ಜನ ಆಪರೇಷನ್ ಆಗಿರುತ್ತೆ, ಕೆಲವರಿಗೆ ಇಲ್ಲೆಲ್ಲ ಮಾರ್ಕ್ ಆಗಿರುತ್ತೆ ಅನ್ನೋದು ಗಾಡಿ ಎಂಥದೇ ಆಗಿರಲಿ, ಪಿಂಪಲ್ ಮಾರ್ಕ್ ಆಗಿರಲಿ, ಆಕ್ಸಿಡೆಂಟ್ ಆಗಿರಲಿ, 100% ಗ್ಯಾರಂಟಿ ಹೋಗುತ್ತೆ. ನೀವು ಅದನ್ನು ಪ್ರತಿದಿನ ನೈಟು ಅಪ್ಲೈ ಮಾಡಬೇಕು. ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಿ, ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ ಅಲ್ವಾ, ಹಂಗಾಗಿ ಲೈಟಾಗಿ ಅಪ್ಲೈ ಮಾಡಿ ಆ ಕಲೆ ಮೇಲೆ. ಎಲ್ಲಿ ನಿಮಗೆ ಕಲೆ ಆಗಿರುತ್ತೆ, ಆಪರೇಷನ್ ಮಾಡಿರ್ತಾರಲ್ವಾ, ನಿಮಗೆ ಸ್ಟಿಚ್ ಹೊಲಿಗೆ ಹಾಕಿರ್ತಾರಲ್ವಾ, ಆ ಕಲೆನೂ ಕೂಡ 100% ಹೋಗುತ್ತೆ 30 ಡೇಸಲ್ಲಿ. ಅದನ್ನು ಕ್ಲೀನಾಗಿ ಕಲೆ ಎಲ್ಲ ಆಗಿರುತ್ತೆ ಆ ಜಾಗಕ್ಕೆ ಮಾತ್ರ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಬಿಟ್ಟು ಓವರ್ ನೈಟ್ ಬಿಡಿ, ಬೆಳಗ್ಗೆ ಎದ್ದು ಕ್ಲೀನಾಗಿ ಫೇಸ್ ವಾಶ್ ಮಾಡಿ. ಈ ರೀತಿ ನೀವು ಮಾಡ್ತಾ ಬಂದರೆ 100% ನಿಮಗೆ ಫಸ್ಟ್ ಯಾವ ಥರ ಕ್ಲೀನಾಗಿ ಸ್ಕಿನ್ ಇತ್ತು ಅದೇ ಥರ ಆಗುತ್ತೆ. ನಿಮಗೆ ಬೇಕಾದ್ರೆ ಅಷ್ಟು ಡೌಟ್ ಇತ್ತು ಅಂದರೆ ಒಂದ್ಸಲ ಬೇಕಾದ್ರೆ ಡಾಕ್ಟರ್ನ ನೀವು ಕೇಳಿಬಿಟ್ಟೆ ನೀವು ಯೂಸ್ ಮಾಡ್ಬೋದು ಬೇಕಾದ್ರೆ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಬಟ್ ನಮ್ಮ ದೊಡ್ಡಮ್ಮ ಹೇಳಿದ್ಮೇಲೆ ಯೂಸ್ ಮಾಡಿದ್ಮೇಲೆ ನನ್ನ ನಿಜವಾಗ್ಲೂ
ಆ ಕ್ರೀಮ್ ಒಂಥರ ದೇವ್ ತರ ನನಗೆ, ಇಲ್ಲಾಂತಂದ್ರೆ ನನ್ನ ಲೈಫ್ ಅಲ್ಲಿ ಮೂಗು ಮಚ್ಚೆ ಮಾರಿ ತರ ಆಗ್ಬಿಡ್ತಿದ್ದೆ, ಇಷ್ಟ ಅಗ್ಲ ಕಲೆ ಆಗ್ಬಿಟ್ಟಿತ್ತು. ಅದು ಹೆಂಗ್ ಮುಖ ತೋರಿಸ್ಕೊಂಡು ಹೊರಗಡೆ ಓಡಾಡೋದಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹಿಂಸೆ ಆಗ್ಬಿಟ್ಟಿತ್ತು. ಸೊ 100% ಮೆಡರ್ಮ ಕ್ರೀಮ್ ವರ್ಕ್ ಆಗುತ್ತೆ, ಯೂಸ್ ಮಾಡಿ. ನೈಟ್ ಅಪ್ಲೈ ಮಾಡೋದು ಬಿಡೋದು, ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡೋದು. ಅದು ಡಾರ್ಕ್ ಆದಾಗ ನೀವೇನು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಫುಲ್ ಡಾರ್ಕ್ ಎಷ್ಟು ಕಪ್ಪ ಆಗ್ಬೇಕು ಅಷ್ಟು ಕಪ್ಪ ಆಗ್ಬಿಟ್ಟು ಆ ಕಲೆ ಹೋಗುತ್ತೆ ಕಂಪ್ಲೀಟ್ ಆಗಿ. ಹಂಗಂತ ನೀವು ಎದ್ರುಕೊಂಡು ಮ್ಯಾಮ್ ಅದು ತುಂಬಾ ಕಪ್ಪ ಆಗ್ಬಿಡ್ತು ಅಂತೆಲ್ಲ ಕಮೆಂಟ್ ಹಾಕಕ್ ಹೋಗ್ಬಿಡಿ, ಅದು 100% ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ಆದ್ರೆ ತುಂಬಾ ಕಪ್ಪಗಾಗ್ಬಿಟ್ಟು ಆಮೇಲೆ ಅದು ಲೈಟ್ ಆಗ್ತಾ 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 ನಿಮ್ದು ಒರಿಜಿನಲ್ ಕಲರ್ ಏನೈತೆ ಅದಾಗುತ್ತೆ. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ, ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇದೇ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ, ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್, ಟೇಕ್ ಕೇರ್.